ಅನೇಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ರಾಜಕೀಯ ವಿಷಯಗಳೊಂದಿಗೆ ನಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರಿಯ ನಾಯಕನ ರಾಜಕೀಯತರ ಜೀವನ ಹಾಗೂ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆ ಅತ್ರಿ ತಾಲೂಕು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖ ನಾಯಕರು ಹಾಗೂ ಪದ್ಮಾವತಿ ಎಜುಕೇಶನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಉಗಾರ್ ಬುದ್ರು ಸತತ ಎರಡು ಬಾರಿ ಅಧ್ಯಕ್ಷರು ನಿರಂತರ 27 ವರ್ಷಗಳಿಂದ ಜನಸೇವೆ ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನ ತಾವು ಸಮಾಜಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತ ಶ್ರೀಮಾನ್ಯ ಕಲ್ಲುಗೌಡ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿ ಇದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಆನ್ಲೈನ್ ಸೋಶಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ಮೊದಲನೆಯದಾಗಿ ತಾವು ಸುಮಾರು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಹಾಗೂ ಸಮಾಜಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಇವೆಲ್ಲ ಕೇಳೋಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನನ್ನ ಹೆಸರು ಕಲ್ಲುಗೌಡ ಬಜಗೌಡ ಪಾಟೀಲ್ ನಿಕ್ ನೇಮ್ ಕರೀರು ಶೀತಲ್ ಪಾಟೀಲ್ ಅಂತ ಉಗಾರ್ ಬದ್ರುಕ್ ಗ್ರಾಮ ಕಾಗವಾಡ ತಾಲೂಕು ಬೆಳಗಾವಿ ಜಿಲ್ಲೆ ಈಗಾಗಲೇ ನಾವು ಪಿಯುಸಿ ವಿದ್ಯಾಭ್ಯಾಸ ಮುಗಿದ ನಂತರ ರಾಜಕೀಯದಲ್ಲಿ ನಮ್ಮ ಚಿಕ್ಕಪ್ಪ ಕಾಂಗ್ರೆಸ್ ಪಕ್ಷದ 2019 ರಲ್ಲಿ ಶಾಸಕರಾಗಿದ್ದರು ಅವರ ನಿಧನ ನಂತರ ಬೈ ಎಲೆಕ್ಷನ್ ಆಯಿತು 2004 2008 ರಲ್ಲಿ ಕೂಡ ನಾವು ಸ್ವತಃ ನಾನು ಟಿಕೆಟ್ ಸಲ್ಲಿ ಪ್ರಯತ್ನ ಮಾಡಿದ್ದು ಟಿಕೆಟ್ ಕನ್ಫರ್ಮ್ ಆಯಿತು ಮತ್ತೆ ಕ್ಯಾನ್ಸಲ್ ಆಯಿತು ಆದರೆ ಪಕ್ಷ ನಿಷ್ಠೆ ಆಗಿ 2011 ರವರೆಗೆ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ 2013 ರಲ್ಲಿ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿ ಆದಂತ ಲಕ್ಷ್ಮಣ ಸೌದಿ ಅವರ ಹಾಗೂ ರಮೇಶ್ ಜಾರಕಿಹೊಳಿ ಅವರಾಗಲಿ ಭಾರತಚಂದ್ರ ಜಾರಕಿಹೊಳಿ ಅವರಲ್ಲಿ ಇವರ ಒಂದು ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆದೆ ವಿಶೇಷವಾಗಿ ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗೋಕ್ಕಿಂತ ಮುಂಚೆ ಆರ್ಎಸ್ಎಸ್ದಲ್ಲಿ ಕೆಲಸ ಮಾಡಬೇಕು ನಾನು ಒಂದು ಆ ಒಂದು ಬಟ್ಟೆಯನ್ನು ತೊಡಬೇಕು ರಾಷ್ಟ್ರ ಸಲುವಾಗಿ ನಾನು ದುಡಿಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಸ್ವಯಂ ಸೇವಕನಾಗಿ ಸೇರ್ಪಡೆಯಾಗಿ ಆರ್ಎಸ್ಎಸ್ದಲ್ಲಿ ಕೂಡ ನನ್ನ ಎಷ್ಟು ಸಾಧ್ಯ ಇತ್ತು ಅಷ್ಟು ನಾನು ಕೆಲಸ ಮಾಡಿದ್ದೀನಿ ಅದರ ಪ್ರಕಾರವಾಗಿ ಒಂದು ರಾಜಕೀಯ ಮಾಡಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಅಂದರೆ ನಿಸ್ವಾರ್ಥದಿಂದ ನಿಷ್ಪಕ್ಷಪಾತವಾಗಿ ಮತ್ತು ಅದರಲ್ಲಿ ಭ್ರಷ್ಟಾಚಾರ ರಹಿತವಾಗಿ 27 ವರ್ಷದಿಂದ ನಾನು ಈಗ ರಾಜಕೀಯದಲ್ಲಿ ಮಾಡ್ತಿದ್ದೀನಿ ಯಾರ ಕಡೆಯೂ ಒಂದು ನಯಾ ಪೈಸನ್ನು ನಾನು ಅಪೇಕ್ಷೆ ಮಾಡಲ್ದೇನೆ ಇಲ್ಲಿವರೆಗೆ ನನಗೆ ಭ್ರಷ್ಟಾಚಾರ ಅಂದರೆ ನನ್ನ ಜೀವನದಲ್ಲಿ ಅದು ನನ್ನ ತಲೆ ಕೆಟ್ಟು ಹೋಗ್ತದೆ ಅದರ ಜೊತೆಯಲ್ಲಿ ಎಂದೂ ಯಾರ ಕಡೆ ಒಂದು ಪೈಸನೂ ಮುಟ್ಟಲಿಲ್ಲ ನನ್ನ ಸ್ವಯಂ ಎಲ್ಲನೂ ನನ್ನ ಆಸ್ತಿ ಹಾಳು ಮಾಡ್ಕೊಂಡಿರ್ಕೋತ ರಾಜಕೀಯದಲ್ಲಿ ನಾನು ಜನರ ಉಪಯೋಗ ಆಗಬೇಕು ಅನ್ನೋಂಥ ಉದ್ದೇಶದಿಂದ ನನ್ನ ಸಮಾಜಸೇವೆ ಮಾಡ್ತಾ ಅದರಲ್ಲಿ ವಿಶೇಷವಾಗಿ ಶಿಕ್ಷಣಕ್ಕೆ ಭಾಳ ಮಹತ್ವ ಕೊಟ್ಟು ಒಂದು 27 ವರ್ಷದಿಂದ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಪೈಸಾನು ಮಕ್ಕಳ ಕಡೆ ಡೊನೇಷನ್ ತಗೊಂಡನ ನಮ್ಮ ಇಡೀ ಈ ನಮ್ಮ ಗ್ರಾಮ ಭಾಗದಲ್ಲೇನ ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆ 20 ವರ್ಷದಿಂದ 100% ರಿಸಲ್ಟ್ ಕೊಡುವಂಥ ಒಂದು ಶಿಕ್ಷಣ ಸಂಸ್ಥೆ SSLCಯಲ್ಲಿ ಸುಮಾರು 100 ಮಾರ್ಕ್ಸ್ ತಗೋವಂಥ ಮಕ್ಕಳು ಪ್ರತಿ ವರ್ಷ 10-15 ಮಕ್ಕಳು ಇರ್ತಾರೆ ವಿಷಯವಾರ ಇದರ ನಮ್ಮ ಸಂಸ್ಥೆಯಲ್ಲಿ ಕಲ್ತಿರುವಂಥ ಮಕ್ಕಳು ವಿದೇಶದಲ್ಲಿ ಸಾಕಷ್ಟು ಜನ ಈಗಾಗಲೇ ನೌಕರಿ ಮಾಡ್ತಾ ಇದ್ದಾರೆ ಇಲ್ಲೂ ಸಾಕಷ್ಟು ಜನ ಇದ್ದಾರೆ ಅಂದರೆ ಸುಮಾರು ಒಂದು 700 ಮಕ್ಕಳು ಈಗಾಗಲೇ ಅವರ ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಅದರ ಪ್ರಕಾರವಾಗಿ ವಿಶೇಷವಾಗಿ ಅಂದರೆ ವ್ಯಸನ ಮುಕ್ತಿ ಒಂದು ಮಾಡುವಂಥ ಉದ್ದೇಶನೂ ನಮ್ಮದು ಭಾಳ ಇರೋದ್ರಿಂದ ಸುಮಾರು ಒಂದು 200-300 ಜನರನ್ನ ಸೆರೆ ಕುಡಿಯೋದನ್ನು ಬಿಡಿಸಿ ಒಂದು ವ್ಯಸನ ಮುಕ್ತರನ್ನಾಗಿ ಮಾಡಿಸಿದ್ದೀವಿ ಅದರ ಪ್ರಕಾರವಾಗಿ ಫ್ಲಡ್ ಬರಲಿ ನಮ್ಮ 2 ಸಾರಿ ಫ್ಲಡ್ದಲ್ಲಿ ಕೂಡ ನಾವು ಜನರನ್ನ ನದಿಯಲ್ಲೇ 5-6 ಕಿಲೋಮೀಟರ್ ಸ್ವತಃ ಈಶಿ ಹೋಗಿ ಆ ಜನರನ್ನ ನಾವು ರಕ್ಷಿಸಿದ್ದೀವಿ ಅದರ ಪ್ರಕಾರ ಗಂಜಿ ಕೇಂದ್ರ ಅಂತ 2-3 ಮೂರ್ತಿ ಅಂತ ನಮ್ಮ ಸಂಸ್ಥೆಯಲ್ಲಿ ಅವ್ರ ನಮ್ಮ ಎಲ್ಲ 1000-ಆರು ಜನರನ್ನ ಇಟ್ಕೊಂಡು
ಮತ್ತೆ ತಿರುಗಿ ಅವರಿಗೆ ಅವರ ಜೀವನವನ್ನು ರೂಪಿಸಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನ ಮಾಡಿದೆವು. ಅದರ ಪ್ರಕಾರವಾಗಿ ಈಗೆಲ್ಲ ನಮ್ಮ ಅಭಿಮಾನಿಗಳೆಲ್ಲ ಸೇರ್ಕೊಂಡು ಬಂದ ಫೌಂಡೇಷನ್ ಅನ್ನು ಮಾಡಿ ಆ ಫೌಂಡೇಷನ್ ದಿಂದನೂ ಕೂಡ ನಾವು ಈಗಾಗಲೇ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಅದರ ಪ್ರಕಾರವಾಗಿ ಮುಂದಿನ ದಿನಮಾನಗಳಲ್ಲಿ ಯಾರೇ ಇರಲಿ ನಾವು ಮೊದಲ ನಮ್ಮ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆದಮೇಲೆ ರಾಜೀವ್ ಕಗ್ಯಾನವರಿದ್ದರು ಆ ಶಾಸಕರು ಇರುವಾಗ ಅವಾಗ ಕೂಡ ನಾವು ಪಕ್ಷ ನಿಷ್ಠೆಯಾಗಿ ನಾವು ಮಾಡಿದ್ವಿ. ಕಾರಣಾಂತರದಿಂದ ಅವರು ಪಕ್ಷಾಂತರ ಮಾಡಿದ ಮೇಲೆ ಸನ್ಮಾನ್ಯ ಶ್ರೀ ಶ್ರೀಮಂತ ಅತ್ತೆ ಪಾಟೀಲ್ ಅವರು ಈಗ ಶಾಸಕರು ನಮ್ಮ ಕಾಗವಾಡ ಮತಕ್ಷೇತ್ರದ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರವೇಶ ಆದಮೇಲೆ ಕೂಡ ಪಕ್ಷ ನಿಷ್ಠೆಯಾಗಿ ನಾವು ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀವಿ. ಮತ್ತೆ ಯಾವತ್ತಿನ ದಿವಸ ನಾವು 2013 ರಲ್ಲಿ ನಡೆದಿರುವಂಥ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಮೊದಲು ಯಾವಾಗಲೂ ಕಾಂಗ್ರೆಸ್ ಆರು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳ ಕಾಂಗ್ರೆಸ್ ಬರ್ತಾ ಇದ್ವಿ. ಯಾವಾಗ ನಾವು ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಆದ್ವಿ ಆರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಆದರು. ಅದರ ಪ್ರಕಾರ ತಾಲೂಕು ಪಂಚಾಯತ್ ಮೊದಲ ಕಾಗವಾಡ ತಾಲೂಕಿನ ಮೊದಲನೇ ತಾಲೂಕು ಪಂಚಾಯತಿ ಅಧ್ಯಕ್ಷರನ್ನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಸಾಕಷ್ಟು ಶ್ರಮ ಪಟ್ಟಿವಿ. ಮೊದಲ ಅಧ್ಯಕ್ಷರಾಗಿ ಭಾರತೀಯ ಜನತಾ ಪಕ್ಷದ ಕಾಗವಾಡದ ಇತಿಹಾಸದಲ್ಲಿ ಮೊದಲನೇ ಸಲ ಅಧ್ಯಕ್ಷರಾಗಿ ಅವರು ಮಾಡಿದ್ರು. ಈಗ ಇನ್ನೂ ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಒಂದು ಜನರಿಗೆ ಜನೋಪಯೋಗಿ ಕಾರ್ಯ ಆಗಬೇಕು. ನಮ್ಮ ಪಿ ಕೆ ಪಿ ಎಸ್ ನಮ್ಮ ಅಜ್ಜ ಅವರು ಸ್ಥಾಪನೆ ಮಾಡಿರುವಂಥ ಒಂದು ಪಿ ಕೆ ಪಿ ಎಸ್ದ ಇವಾಗ ಚೇರ್ಮನ್ ಇದ್ದು ಸುಮಾರು 102 ವರ್ಷ ಈಗಾಗಲೇ ಪೂರ್ತಿಯಾಗಿದೆ. ಕೋವಿಡ್ ಕಾರಣದಿಂದ ಶತಮಾನೋತ್ಸವ ಮಾಡಲಿಕ್ಕೆ ಆಗಲಿಲ್ಲ. ಇವಾಗ ಮುಂದಿನ ಒಂದು 10 ತಿಂಗಳು 2 ತಿಂಗಳಲ್ಲಿ ಶತಮಾನೋತ್ಸವ ಅದ್ದೂರಿ ಆದಂಥ ಒಂದು ಕಾರ್ಯಕ್ರಮ ಮಾಡಬೇಕನ್ನುವಂಥ ಕನಸು ಐತೆ. ಅದನ್ನು ಮಾಡ್ತೀವಿ. ಅದರ ಪ್ರಕಾರವಾಗಿ ಇಲ್ಲಿ ಗ್ರಾಮದಲ್ಲಿ ಗ್ರಾಮ ದೇವತೆ ಆದಂಥ ತಾಯಿ ಪದ್ಮಾವತಿ ದೇವಿಯ ಒಂದು ಅತಿಶಯ ಕ್ಷೇತ್ರ ನಮ್ಮ ಮನೆಯಲ್ಲಿ ಇರೋದರಿಂದ ನಮ್ಮ ಮನೆಯಲ್ಲಿರುವಂಥ ಪದ್ಮಾವತಿ ದೇವಿಗೆ ಈಗ ಒಂದು 6 ತಿಂಗಳ ಮುಂಚೆ 3.5 ಕೆಜಿ ಚಿನ್ನದ ಮೂರ್ತಿಯನ್ನು ಮಾಡಿಸಿದ್ದೀವಿ. ಮಾಡಿಸಿ ಅದು ಒಂದು ಕಾರ್ಯಕ್ರಮ ಭಾಳ ಒಂದು ಅದ್ದೂರಿ ಆದಂಥ ಕಾರ್ಯಕ್ರಮ ಆಯಿತು. ಇಲ್ಲಿ ಯಾವ ಸಮಾಜದ ಎಲ್ಲ ಸಮಾಜದವರು ಒಕ್ಕೂಡಲಿಂದ ಗ್ರಾಮ ದೇವತೆಗೆ ಎಲ್ಲರೂ ನಡ್ಕೋತಾರೋ. ಮತ್ತು ವಿಶೇಷವಾಗಿರುವಂಥ ಕರ್ನಾಟಕ ರಾಜ್ಯದಲ್ಲಿಯೇ ನಮ್ಮ ಗ್ರಾಮದಲ್ಲಿ ವಿಶೇಷವಾದಂದರೆ ನಮ್ಮ ಗ್ರಾಮದಲ್ಲಿ ಯಾವುದೇ ರೀತಿ ನಾನ್ ವೆಜ್ ಇಲ್ಲ. ಎಲ್ಲ ಬಾಂಧವರು ಎಲ್ಲ ಸಮಾಜದ ಬಾಂಧವರು ಇದ್ದರೂ ಕೂಡ ನಾನ್ ವೆಜ್ ಹೋಟೆಲ್ಗಳಿಲ್ಲ. ಎಲ್ಲ ಒಂದು ಎಲ್ಲರ ಸಹಕಾರದಿಂದ ಭಾಳ ಒಂದು ಗ್ರಾಮ ಭಾಳ ಒಂದು ವ್ಯವಸ್ಥಿತವಾಗಿ ನಡೆದಿದೆ. ಯಾವುದೇ ಕೋಮು ಗಲಿಬೆಗಳು ಇನ್ನೂವರೆಗೆ ಯಾವುದೋ ಆಗಿಲ್ಲ, ಮುಂದೂ ಆಗುವುದಿಲ್ಲ ಅನ್ನೋಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಈಗ ಮೊನ್ನೆ ನಡೆದಿರುವಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ 26 ಅಭ್ಯರ್ಥಿಗಳ ಪೈಕಿ 26 ನಮ್ಮ ಪ್ಯಾನಲ್ದ ಅಭ್ಯರ್ಥಿಗಳ ಆಯ್ಕೆಯಾಗಿದ್ದರು. ಅದರ ಪ್ರಕಾರವಾಗಿ ಎಲ್ಲ ಸಮಾಜದ ಎಲ್ಲ ಧರ್ಮಗಳ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡ ನಾವು ಇಲ್ಲಿವರೆಗೆ ಸಮಾಜ ಸೇವೆ ಮಾಡ್ತಾ ಇದೀವಿ, ಮುಂದೂ ಮಾಡ್ತೀವಿ. ಖಂಡಿತ ಸರ್, ಈಗ ಒಂದು ಈ ರಾಜಕೀಯ ರಂಗಕ್ಕೆ ತಾವು ಪ್ರವೇಶ ಮಾಡಬೇಕಾದ್ರೆ ನಿಮ್ ಪ್ರೋತ್ಸಾಹಿಸಿದವರು ಅಥವಾ ರಾಜಕೀಯವಾಗಿ ನಿಮ್ಮ ಗುರುಗಳು ಅಂತ ಯಾರಿಗೆ ಭಾವಿಸ್ತಿರ್ತಾವೆ? ಇವಾಗ ನಮ್ಗ ಮೊದಲ ರಾಜಕೀಯದಲ್ಲಿ ನಮ್ಮ ಗುರು ಅಂದ್ರೆ ನಮ್ಮ ಕಾಕ, ಅವರ ಮಾಜಿ ಶಾಸಕರು. ಅವ್ರು ತೀರ್ಕೊಂಡ್ಮೇಲೆ ಅದನ್ನ ನಾವು ಕಂಟಿನ್ಯೂ ಮಾಡುವ ಹೊತ್ತಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ನಮ್ಮ ವಿಶೇಷವಾಗಿ ಎಚ್ ವಿಶ್ವನಾಥ್ ಅವ್ರನ್ನ ಭಾಳ ನಮ್ಗೆ ಸಹಕಾರ ಮಾಡೋ. ಅದರ ಪ್ರಕಾರವಾಗಿ ಪ್ರಕಾಶ್ ಹುಕ್ಕೇರಿ ಅವರು ಇರ್ಬೋದು, ವೀರ್ ಕುಮಾರ್ ಪಾಟೀಲ್ ಇರ್ಬೋದು, ಇವರೆಲ್ಲರ ಒಂದು ಸಹಕಾರ ಭಾಳ ಎತ್ತಿಕೊಂಡು ರಾಜಕೀಯದಲ್ಲಿ ಮುಂದೆ ಬೆಳೀತಪ್ಪ, ರಾಜಕೀಯ ನನಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಅತಿ ಹೆತ್ತಂದ್ರೆ ಇದು ಮಾಡಿದಾರೆ ಅಂದರೆ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ನನ್ನ ಟಿಕೆಟನ್ನು ಎಸ್ ಎಂ ಕೃಷ್ಣ ಮನೆಯಲ್ಲಿ ನಾನು ಫೈನಲ್ ಮಾಡಿ ಕೊಟ್ಟಿದ್ದರು. ಆದರೆ ಕಾರಣಾಂತರದಿಂದ ಪಕ್ಷದ ಒಂದು ನಿಯಮದ ಪ್ರಕಾರ ಅದನ್ನು ರದ್ದು ಮಾಡಿದರು. ಆದರೆ ನಾ ಅದನ್ನು ಯಾವುದೂ ನನ್ನ ಪಕ್ಷಕ್ಕೆ ಕೊಡಲಿಲ್ಲ ಅಂತ ನಾನು ಯಾವುದೂ ಭಾವಿಸಲಿಲ್ಲ. ಆ ಪ್ರಕಾರವಾಗಿ ಪಕ್ಷ ನಿಷ್ಠೆಗೆ ನಾವು ಕೆಲಸ ಮಾಡಿದ್ವು. ಅದರ ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಬಂದಾಗ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಸ್ವತಃ ಅವ್ರ ಮನೆಯಲ್ಲಿ ಕರೆದು ನನ್ನ ಟಿಕೆಟ್ 2013 ಬೈ ಎಲೆಕ್ಷನ್ ಆಗ್ತದೆ ಫೈನಲ್ ಮಾಡಿದ್ರು. ಆದರೆ ಕಾರಣಾಂತರದಿಂದ ಅದು ತಪ್ಪಾಯಿತು. ಅದರಲ್ಲಿ ಅದು ಯಾವುದೋ ಪಕ್ಷ ನನ್ನ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಯಾವುದೂ ಬೇಸರ ಇಲ್ಲ. ಪಕ್ಷದಲ್ಲಿ ಇರುವಾಗ ಯಾವ ಪಕ್ಷದಲ್ಲಿದ್ದೇವೋ ಆ ಪಕ್ಷದಲ್ಲಿ ನಿಷ್ಠೆಯಿಂದ ನಾವು ಮಾತ್ರ ಇಲ್ಲಿವರೆಗೆ ಕೆಲಸ ಮಾಡ್ತಾ ಇದ್ದೀವಿ. ಮುಂದೂ ನಾವು ಶಾಸಕ ಆಗಬೇಕು, ಎಂ ಪಿ ಆಗಬೇಕು ಇಂಥ ದೊಡ್ಡ ಆಸೆಯನ್ನು ಇಟ್ಕೊಂಡಿಲ್ಲ. ಅದು ನಮ್ಮ ಹಣೆ ಬರದಲ್ಲಿ ಇತ್ತಂದ್ರೆ ಬರ್ತದೆ, ಇಲ್ಲದ್ರೆ ಇಲ್ಲ. ಅದು ಬೇಕಾ ಅಂತೇಳಿ ಅದ್ರ ಬೆನ್ನ ನಾವು ಹತ್ತಿಲ್ಲ. ಆದರೆ ನಮ್ಮ ಮೊದಲ ನಮ್ಮ ಗ್ರಾಮ ನಮ್ಮ ಜನರ ಸಲುವಾಗಿ ಅನ್ನ ಸಾಧ್ಯ ಐತಿ. ನಮ್ಮ ಜೀವ ಮೀರಿ ನಾವು ಅವ್ರ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದೀವಿ, ಮುಂದೂ ಮಾಡ್ತಾ ಇರ್ತೀವಿ. ಸರ್, ಈಗ ಈ ಹಿಂದೆ ನಿನ್ನೆ ಬಂದಂತ ಒಂದು ಉತ್ತರ ಪ್ರದೇಶದ ಫಲಿತಾಂಶ
ಮತ್ತೆ ಒಂದು ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆಗಿದ್ದಾರೆ, ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಪಕ್ಷ ಒಂದು ಬಹುಮತಗಳ ಒಂದು ಗೆಲುವು ಸಾಧಿಸಿದೆ, ಏನ್ ಹೇಳಲು ಇಷ್ಟಪಡುತ್ತೀರಿ? ಈಗ ಭಾರತೀಯ ಜನತಾ ಪಕ್ಷದ ಅಂದ್ರೆ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಜಿಯವರ ಒಂದು ಅವರ ಕಾರ್ಯ ನೋಡಿನ ನಾನು ಆರ್ ಎಸ್ ಎಸ್ ದಲ್ಲಿ ಪ್ರವೇಶ ಮಾಡಿದ್ದ, ಮತ್ತೆ ಭಾರತೀಯ ಜನತಾ ಪಕ್ಷದಲ್ಲಿ ಕೂಡ ನಾವು ಪ್ರವೇಶ ಮಾಡಿದ್ದ. ಆ ವ್ಯಕ್ತಿ ಬಗ್ಗೆ ಹೇಳಲಿಕ್ಕೆ ಶಬ್ದನೇ ಇಲ್ಲ, ಯಾಕಂದ್ರೆ ಇವತ್ತು ನಿನ್ನಿನ ನಮ್ಮ ಅಮೆರಿಕನ್ ಫ್ರಂಟ್ ಪೇಜ್ ದಲ್ಲಿ ಅಮೆರಿಕನ್ ನ್ಯೂಸ್ ಪೇಪರ್ ನಲ್ಲಿ ಫ್ರಂಟ್ ಪೇಜ್ ದಲ್ಲಿ ಬಂದಿತ್ತೆ, ಅದೊಬ್ಬ ದೇವರ ಅಂತೇಳಿ ಅವ್ರು ಬಂಧಿಸಿದ್ದಾರೆ. ಆ ಪ್ರಕಾರ ಇರುವಂತ ಒಬ್ಬ ವ್ಯಕ್ತಿ ಅವರ ನೇತೃತ್ವದಲ್ಲಿ ಇಡೀ ಜಗತ್ತನ್ನ ಅವ್ರಿಗೆ ಸಲ ಮಡಿಕೈತಿ ಇವತ್ತಿನ ದಿವಸ. ಆ ಸನ್ಮಾನ್ಯ ಶ್ರೀ ಮೋದಿಜಿಯವರ ಮತ್ತೆ ಯೋಗಿಜಿಯವರು, ಯೋಗಿಜಿಯವರು ಅಂತೂ ಇಡೀ ಉತ್ತರ ಪ್ರದೇಶದ ಚಿತ್ರನ ಬದಲಾಯಿಸಿದೆ. ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಅದೊಂದ ಗುಂಡಾರಾಜ್ಯ ಅಂತಿತ್ತು. ಆ ಜನರು ಈಗ ನಿಟ್ಟುಸಿರು ಬಿಟ್ಟಿದ್ದರು. ಮತ್ತೆ ಯೋಗಿಜಿಯವರ ಇನ್ನೂ 10 ವರ್ಷ ಇಲ್ಲಿ ಮುಖ್ಯಮಂತ್ರಿಗಳಾಗಿರ್ಬೇಕು, ಇನ್ನೂ 10 ವರ್ಷ ಮೋದಿಜಿಯವರಿದ್ದರೆ ಈಗ ಏನೈತಿ, ಇಡೀ ದೇಶನ ಸ್ವಚ್ಛ ಆಗ್ತದ, ಇಡೀ ಜಗತ್ತ ಭಾರತ ದೇಶ ಕಡೆ ನೋಡುವಂತ ಈಗಾಗಲೂ ನೋಡ್ತಾ ಇದ್ದಾರೆ, ಇನ್ನೂ ನೋಡ್ತಾರೆ. ಯಾಕಂದ್ರೆ ಮೊನ್ನೆ ನಡೆದಿರುವಂತ ಒಂದು ಉಕ್ರೇನ್ ನಲ್ಲಿ ಯುದ್ಧ ನಡೆದ ಹೊತ್ತಿನಲ್ಲಿ ಬರೇ ಭಾರತೀಯ ನಮ್ಮ ಭಾರತ ದೇಶದ ಒಂದು ಫ್ಲಾಗ್ ಹಿಡ್ಕೊಂಡ್ರೆ ಎರಡೂ ದೇಶದವರು ಯುದ್ಧ ನಿಲ್ಲಿಸುವಂತ ಒಂದು ಕಾರ್ಯ ಮಾಡಿದ್ರೆ ಇದನ್ನ ಸಾಮಾನ್ಯ ಅಲ್ಲ. ಎರಡೂ ದೇಶದಲ್ಲಿ ಯುದ್ಧ ನಡೆಯುತ್ತ, ಆ ಯುದ್ಧ ನಡೆಯೋ ಟೈಮ್ದಲ್ಲಿ ಬರೇ ಫ್ಲಾಗ್ ನೋಡಿನ ಅವರ ಯುದ್ಧ 6 ತಾಸು ನಿಲ್ಲಿಸಿ ನಮ್ಮ ಜನರನ್ನ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕೆ ಮೋದಿಜಿಯವರ ಶಕ್ತಿ, ಯೋಗಿಜಿಯವರ ಶಕ್ತಿ ಅದನ್ನ ಎಷ್ಟು ಹೇಗೂ ಬಣ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸರ್, ಈಗ ಈ ನಮ್ಮ ರಾಜ್ಯದಲ್ಲಿ ಈ ಹಿಂದೆ ನಡೆದಂತ ಒಂದು ಎರಡು ಚುನಾವಣೆ, ಹಾನಗಲ್ ಮತ್ತೆ ಸಿಂಧಗಿ ಉಪಚುನಾವಣೆಗಳು, ಈ ಫಲಿತಾಂಶಗಳು ನೋಡಿದ್ರೆ ಮುಂದಿನ ಬರುವಂತ ಒಂದು ತಾಲೂಕ್ ಪಂಚಾಯತಿ ಚುನಾವಣೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆಗಳಾಗಿರ್ಬೋದು, ಅಥವಾ 2023 ಮತ್ತೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತಂತ ತಮ್ಗೆ ಅನ್ಸುತ್ತ ಸರ್? ಭಾರತೀಯ ಜನತಾ ಪಕ್ಷ ಅಂತೂ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಚುನಾವಣೆಯಲ್ಲಿ 2023 100 1000% ಬರೋದ ಮೆಜಾರಿಟಿ ಅಂತೂ ಆಗೇ ಆಗ್ತದರೆ. ಯಾಕಂದ್ರೆ ಬೈ ಇಲೆಕ್ಷನ್ ಅನ್ನ ಬೇರೆ ಇರ್ತದ, ಮತ್ತ ಜನರಲ್ ಇಲೆಕ್ಷನ್ ಬೇರೆ ಇರ್ತದ. ಜನರ ಇಲ್ಲಿ ಮೊದಲು ಮೋದಿ ನೋಡ್ತಾ ಇದ್ದಾರೆ, ಇಲ್ಲಿ ಆ ವ್ಯಕ್ತಿಗಳನ್ನ ನೋಡಿಕೊಂಡು ಮೊದಲು ಮೋದಿ ನೋಡ್ತಾರೆ, ಮೋದಿ ನೋಡಿದ ಮೇಲೆ ಆಮೇಲೆ ವ್ಯಕ್ತಿ ನೋಡ್ತಾ ಇದ್ದಾರೆ. ಮತ್ತ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರು ಕೂಡ ಎಲ್ಲ ಜನರ ಎಲ್ಲ ಶಾಸಕರನ್ನ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಒಗ್ಗೂಡಿಸಿ ಒಂದು ಬಹಳ ಒಂದು ಉತ್ತಮವಾದ ಸರ್ಕಾರವನ್ನು ನಡೆಸಿದರು. ಮುಂದಿನ ಮುಖ್ಯಮಂತ್ರಿಗಳು ಕೂಡ ಭಾರತೀಯ ಜನತಾ ಪಕ್ಷ ಯಾವ್ದು ನಿರ್ಧಾರ ಆಗ್ತದ ಆ ಮುಖ್ಯಮಂತ್ರಿ ಆಗೇ ಆಗ್ತಾರೆ, ಮತ್ತು ಸರ್ಕಾರ ಯಾವುದೋ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಫುಲ್ ಮೆಜಾರಿಟಿ ಅಂತ ಬರ್ತದೆ. ಯಾಕಂದ್ರೆ ಇಡೀ ದೇಶದಲ್ಲಿ ಏನಾಗ್ತೈತೆ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ. ಒಂದು ಸಾಮಾನ್ಯ ಪಂಜಾಬ್ ಅಂತ ಪಂಜಾಬ್ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿರುವಂತ ಒಂದು ಇದನ್ನು ಬರೀ 18 ಬಂದು ಕೂತಿದ್ದಾರೆ ಅವರು. ಅಂದ್ರೆ ಈ ಪ್ರಕಾರ ಸೋಲುವ ಕಾಂಗ್ರೆಸ್ ಅಂತೂ ನಷ್ಟಾಂಶ ಹೋದ್ರೆ ಕಾಂಗ್ರೆಸ್ ಭಾರತ ದೇಶದಲ್ಲಿ ಉಳಿತದ ಅನ್ನೋದ ಇನ್ನೊಂದು 5-10 ವರ್ಷದಲ್ಲಿ ಒಂದೆರಡು ಶಾಸಕರು ಬಾಳಾದ್ರೆ ಉಳಿಬಹುದು. ಹಿಂದಕ್ಕೊಂದು ನಾವು ಕಾಂಗ್ರೆಸ್ ಪಕ್ಷ ಇದ್ದಾಗ ಸನ್ಮಾನ್ಯ ಶ್ರೀ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮ ವಾಜಪೇಯಿ ಅವರ ಲೋಕಸಭೆಯಲ್ಲಿದ್ದಾಗ ಬರೀ 4 ಸೀಟ್ ಇದ್ದಾಗ ಅವರು ಭಾಷಣ ಮಾಡುವಾಗ ಅವ ಕಾಂಗ್ರೆಸ್ ಪಕ್ಷದವರು ಗೇಲಿ ಮಾಡಿದ್ದಾರೆ, ಇರೋ 4 ಮಂದಿ ಇದ್ದೀರಿ ನೀವೇನು ಮಾಡೋದಿರಿ ಅಂತೇಳಿ. ಅವತ್ತಿನ ದಿವಸ ಅವರು ಒಂದು ವಾಜಪೇಯಿ ಅವರು ಅಂತ ಹೇಳಿದ್ದಾರೆ, ಯಾವಾಗ ನಾವು 4 ಮಂದಿ ಇದ್ದೇವೆ, ನಾವು ವಿರೋಧ ಪಕ್ಷದ ನಾವು ಕೂತಿದ್ದೇವೆ, ನೀವು ಅಲ್ಲಿದ್ದೀರಿ, ನಾವು ಒಂದು ಮುಂದೆ ಒಂದು ದಿವಸ ಹಿಂಗೆ ಬರ್ತೀವಿ, ನಾವು ಅಲ್ಲಿ ಇರ್ತೀವಿ ಮತ್ತು ನೀವು ಇಲ್ಲಿ ಇರ್ತೀರಿ ಅನ್ನುವಂಥ ಮಾತನ್ನು ಹೇಳಿದ್ರು. ಆ ಪ್ರಕಾರದಾಗ ಹೋದ ಚುನಾವಣೆಯಲ್ಲೂ ಆಯ್ತು, ಕಳೆದ ಚುನಾವಣೆಯಲ್ಲೂ ಆಯಿತು, ಈ ಚುನಾವಣೆಯಲ್ಲಾಯ್ತು, ಮುಂದಿನ ಚುನಾವಣೆ ತನಕ 40 ಈಗೇನು ಬಹಳ ಕಾಂಗ್ರೆಸ್ ಪಕ್ಷದ ಒಂದು 45 ಸೀಟ್ ಇದ್ದವು, ಇವು 40 ಹೋಗಿ 4 ಬರ್ತದೆ, 4 ಬಂದು ಮತ್ತೆ ಶೂನ್ಯ ಆಗ್ತದೆ ಅನ್ನುವಂಥ ಮಾತನ್ನ ಇಲ್ಲಿ ನಾ ಹೇಳ್ತಾ ಇಲ್ಲ, ಇಡೀ ದೇಶದ ಜನ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಖಂಡಿತ ಸರ್, ಈಗ ತಾವು ಒಂದು ಹಿರಿಯ ರಾಜಕಾರಣಿ ಆಗಿರುವುದರಿಂದ ತಮ್ ಕೇಳೋದಾದ್ರೆ 1980ರ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ನಿಮ್ ಪ್ರಕಾರ ಏನು ವ್ಯತ್ಯಾಸ ಅಂತ ತಾವು ಹೇಳ್ಬೋದು ಸರ್? 80ರ ರಾಜಕಾರಣ ಯಾವ ಪ್ರಕಾರ ಇತ್ತಂದ್ರೆ ಜನರಲ್ಲಿ ಒಂದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ ಬಡವ್ರ ಪಕ್ಷ ಅನ್ನುವಂಥ ಅವರು ಬಿಂಬಿಸ್ತಾ ಇದ್ದರು. ಜನರಿಗೆ ರಾಜಕೀಯ ಅನ್ನೋದು ಒಂದು ರೀತಿ ಅದು ನಮ್ಮ ಕೆಲಸ ಅಲ್ಲಪ್ಪ ಅಂತನ್ನುವಂಥ ವಿಚಾರಧಾರೆ ಇಟ್ಕೊಂಡು 70-80% ಮಂದಿ ಜನ ರಾಜಕೀಯ ಸಮೀಪ ಬರ್ತಾ ಇರಲಿಲ್ಲ. ಯಾವಾಗ ಈಗೇನು ದೇಶ ಮುಂದೆ ಹೋಗ್ತಾ ಹೋಯ್ತು, ಜಗತ್ತು ಜನರು ಎಜುಕೇಟೆಡ್ ಆಗ್ಲಿಕ್ಕೆ ಶುರು ಮಾಡಿದರು, ಅವಾಗಿಂದ ರಾಜಕೀಯ ಬಹಳ ಸುಧಾರಣೆ ಆಗಿದೆ. ಅವಾಗ ಹೆಂಗೆ ಒಂದು ಪಕ್ಷದ ನಿಷ್ಠಾ ಒಂದು ಊರಾಗ ಬಂದ ಮೇಲೆ ಒಬ್ಬರು ಶಾಸಕರಾಗಲಿ ಒಬ್ಬರು MP ಅವರಾಗಲಿ ಒಂದು ಹೇಳಿದ್ರು ಅಂದ್ರೆ ಆಯ್ತಪ್ಪ ಈ ಪಕ್ಷಕ್ಕೆ ಬೆಂಬಲ ಮಾಡಿ ಅಂದ ಕೂಡಲೇ ಆ ಊರು ಪೂರ ಪಕ್ಷಕ್ಕೆ ಬೆಂಬಲ ಮಾಡ್ತಿದ್ರು. ಅದಕ್ಕೆ ಉದಾಹರಣೆ ಐತೆ, ನಮ್ಮ ಗ್ರಾಮದಲ್ಲಿ ಇರುವಂತ ಒಬ್ಬ
ಭರ್ಜೇಂದ್ರ ಶಾ ಅಂತೇಳಿ ಇಲ್ಲಿ ಚುನಾವಣೆಗೆ ನಿಂತಿದ್ದಾರೆ. ಅವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಟಿಕೆಟ್ ಕೊಟ್ಟ ಹೊತ್ತಿನಲ್ಲಿ ನಮ್ಮ ಊರ ಬರೀ 7 ಓಟ್ ವಿರೋಧಕ್ಕೆ ಬಿದ್ದಿದ್ದರು. ಇಲ್ಲ 100% ಎಲ್ಲ ಕಡೆ ಬಿತ್ತು. ಅದು 7 ಜನ ಹೇಳಿದ್ದ ನಾವು ನಿಮಗೆ ಓಟ್ ಹಾಕೋದಿಲ್ಲ ಅಂತೇಳಿ. ಅಂದ್ರೆ ಅಷ್ಟೇ ಆ ಥರ ಒಂದು ಅಂಧವಿಶ್ವಾಸ ಜನರದ ಪಕ್ಷದ ಮೇಲೆ ಇತ್ತು. ಇವತ್ತಿನ ದಿವಸ ಯಾರು ಚಲೋ ಮಾಡ್ತಾರೋ ಯಾರು ಕೆಲಸ ಮಾಡ್ತಾರೆ ಅನ್ನೋದು ಜನರಲ್ಲಿ ಭಾಳ ಅರಿವು ಹುಟ್ಟಿದೆ. ಅದಕ್ಕೆ ಪಕ್ಷ ದೇಶಕ್ಕೆ ಯಾರು ಬೇಕು ಅನ್ನೋದು ನಿರ್ಧಾರ ಮಾಡುವಂಥ ಶಕ್ತಿ ಪ್ರತಿಯೊಬ್ಬ ಹಿರಿಯರಿರಲಿ ಮಧ್ಯಮ ವಯಸ್ಸದವರಿರಲಿ ಅದರಲ್ಲಿ ಯಂಗ್ ಸ್ಟಾರ್ ಅಂತೂ ಜಗತ್ತವ್ರ ಕೈಯಾಗೈತೆ. ಅಂದರೆ ಮೊಬೈಲ್ ಇರೋದರಿಂದ ನ್ಯೂಸ್ಗಳು ಪ್ರತಿಯೊಂದು ನ್ಯೂಸ್ಗಳು ನೋಡೋದ್ರಿಂದ ಅವರಿಗೆ ಜ್ಞಾನ ಇರೋದ್ರಿಂದ ರಾಜಕೀಯ ಚಿತ್ರಣ ಭಾಳ ಅಂದ್ರೆ ಭಾಳ 100% ಬದಲಾವಣೆ ಆಗೈತಿ. ಯಾರು ಕೆಲಸ ಮಾಡ್ತಾರೋ ಯಾರು ಯೋಗ್ಯರಿದಾರೋ ಅನ್ನೋದು ನಿರ್ಧಾರ ಮಾಡುವಂಥ ಶಕ್ತಿ ಈಗ ಹೋಟೆಲ್ಸಲ್ಲಿ ಬಂದಿತ್ತು. ಈಗ ಹಣ ದುಡ್ಡು ಇದೆಲ್ಲ ಸುಳ್ಳು ಐತಿ. ಅದು ಅವಾಗಿನ ಪಡ್ತೇಕೆ ಅವಾಗಷ್ಟೇ ಮಾಡ್ತಾರೋ ಆದರೆ ನಿರ್ಧಾರ ಮಾಡೋದು ಮಾತ್ರ ಯುವಕರು ಮಾಡ್ತಾರೆ ಅನ್ನೋಂಥ ಮಾತನ್ನು ಹೇಳ್ಬೇಕು ಸರ್. ಈಗ ರಾಜಕೀಯ ಹೊರತುಪಡಿಸಿ ಸಮಾಜ ಸೇವೆಯಲ್ಲಿ ಯಾವ ರೀತಿ ಪಾಲ್ಗೊಳ್ತಿದ್ರು, ಯಾವುದೇ ಪಕ್ಷಪಾತವಿಲ್ಲದೆ? ನಾವು ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಳುವಾಗ ರಾಜಕೀಯ ಅನ್ನೋದು ನಾವು ತರಂಗಿಲ್ಲ. ನನ್ನ ನಮ್ಮ ಈ ಭಾಗದಲ್ಲಿ ನಮ್ಮ ಊರ ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತಿ ಏರಿಯಾ ಇರಲಿ, ಅಲ್ಲಿ ಯಾವುದು ಪಕ್ಷಾತೀತವಾಗಿ ಪ್ರತಿಯೊಂದು ಯಾವುದೇ ಕೆಲಸ ಇರಲಿ, ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆಗಿದ್ದಿರಲಿ, ಯಾವುದಾದ್ರೂ ಒಂದು ಈಗ ಇರೋದು 2-3 ಸಾರಿ ನಮ್ಮಲ್ಲಿ ಮಹಾಪೂರ್ ಬಂದಿದ್ದಾಯಿತು, ಭೂಕಂಪ ಆದಾಗಿದ್ದಾಯಿತು, ಅಂಥ ಸಿಚುವೇಶನ್ದಲ್ಲಿ ಅಥವಾ ಯಾವುದಾದ್ರೂ ಒಂದು ಕುಂಭ ಗಲಿವೆ ಆದರೂ ಕೂಡ ನಾವು ಪ್ರತ್ಯಕ್ಷ ಯಾವಾಗಲೂ ಅಲ್ಲಿ ಇರ್ತೀವಿ. ಇದ್ದ ಜನರಿಗೆ ಅಷ್ಟ ಮೊದಲು ರಾಜಕೀಯ ವಿಷಯನ ಬಿಟ್ಟುಬಿಡ್ತದೆ. ಯಾಕಂದ್ರೆ ರಾಜಕೀಯ ವಿಷಯದ ಬಂದ ಮೇಲೆ ಅದನ್ನ ಆ ವಿಷಯ 4 ದಿವಸ ಇರ್ತದೆ, ಚುನಾವಣೆ ಮುಗಿದ ಮೇಲೆ ಬಿಟ್ಟು ಬಿಡ್ತದೆ. ಈ ಎಲ್ಲೇ ಯಾರಿಗೇನ ತೊಂದರೆ ಅದು ಕೂಡ ನಾವು ಯಾವಾಗಲೂ ಅಲ್ಲಿ ಹದಿರ್ತೀವಿ ಮತ್ತು ಅವ್ರ ಸಲಹೆ ನಾವು ಕೆಲಸ ಮಾಡ್ತೀವಿ. ಮತ್ತು ಹೆಚ್ಚಿನ ಪಕ್ಷದಲ್ಲಿ ಯಾಕಂದರೆ ನಾವ ನಿರ್ವಹಣೆಯಾಗಿರೋದ್ರಿಂದ ಜನರನ್ನ ಹೆಚ್ಚಿನ ಹೆಚ್ಚು ಪಕ್ಷದಲ್ಲಿ ಒಂದು ಒಳ್ಳೆ ದಾರಿ ತರುವಂತ ಪ್ರಯತ್ನ ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ, ಮುಂದೂ ಮಾಡ್ತೀವಿ ಅನ್ನೋಂತ ಮಾತನ್ನು ಹೇಳುದು. ಖಂಡಿತ ಸರ್. ಈಗ ಕೊನೆಯದಾಗಿ ತಮ್ಗೆ ಕೇಳುವುದಾದ್ರೆ ನಮ್ಮ ಒಂದು ಮಾಧ್ಯಮದ ಮುಖಾಂತರ ಈಗಿನ ಒಂದು ಯುವಕರಿಗೆ ಅಥವಾ ನಿಮ್ಮ ಒಂದು ಅಭಿಮಾನಿಗಳಿಗೆ ಏನು ಒಂದು ಸಂದೇಶ ಕೊಡಲು ಬಯಸ್ತೀರಿ? ನಾವು ಯಾವಾಗಲೂ ಯುವಕರಿಗೆ ಹೇಳೋದು ಒಂದು ನಿರ್ವಹಣೆಯಾಗಿರ್ರಿ, ಎಜುಕೇಟೆಡ್ ಆಗಿರ್ರಿ, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕಾಗ್ತದೆ. ಬರೇ ನಾವು ನಮ್ಮ ಮತಕ್ಷೇತ್ರ ಆಗಲಿ, ಈ ತಾಲೂಕಾಗಲಿ, ಜಿಲ್ಲಾ ಆಗಲಿ, ದೇಶ ಎಲ್ಲ ಜಗತ್ತು ಭಾಳ ದೊಡ್ಡದಿರ್ತದೆ. ನಾವು ನಕಾಶೆಯಲ್ಲಿ ಬರ ಮಾತ್ರ ನಾವು ಈ ಅಮೇರಿಕಾ, ಇಂಗ್ಲೆಂಡ್, ಜಪಾನ್ ಅಲ್ಲ. ನೀವು ಎಜುಕೇಟೆಡ್ ಆದರೆ ಇಡೀ ಜಗತ್ತನ್ನೇ ನೀವು ಸುತ್ತಬಹುದು. ಮನೆಯಿಂದ ದುಡ್ಡು ತೊಗೊಂಡು ಸುತ್ತಕ್ಕೆ ಸಾಧ್ಯ ಇಲ್ಲ. ನೀವು ಎಜುಕೇಟೆಡ್ ಆಗೋದ್ರಿಂದ ನಿಮ್ಮ ಜಾಬ್ ಸಿಕ್ಕು, ನೀವು ಪ್ರತಿಯೊಂದು ಇಡೀ ಜಗತ್ತೆಲ್ಲ ಸುತ್ತಕ್ಕೆ ಬರಬಹುದು. ಯಾಕಂದ್ರೆ ಮನುಷ್ಯ ಜನ್ಮ ಒಂದ ಸಾರಿ ಸಿಗ್ತದೆ, ಸತ್ತ ಮೇಲೆ ಮತ್ತೆ ಮನುಷ್ಯ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ನೀನು ಕಳೆದಿರುವಂಥ ದಿವಸ ಮತ್ತೆ ಇವತ್ತು ಸಿಗುವುದಿಲ್ಲ ಮುಂದೆ. ಆ ದಿವಸ ಇವತ್ತಿನ ಒಂದು ಪ್ರತಿಯೊಂದು ದಿವಸನ ನಾವು ಯೋಗ್ಯವಾಗಿ ಉಪಯೋಗ ಮಾಡ್ಕೋಬೇಕಾದ್ರೆ ಮಾಡ್ಕೋಬೇಕು ಅಂತೇಳಿ ಪ್ರತಿಯೊಬ್ಬ ಯುವಕರಿಗೆ ನಾವು ನಮ್ಮ ಕಿವಿ ಮಾತು ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ಮುಂದೂ ಹೇಳ್ತಾ ಇರ್ತೀವಿ. ಸರ್, ಈಗ ಅದೇ ರೀತಿ ಅಥಣಿ ತಾಲೂಕು PLD ಬ್ಯಾಂಕಿನ ತಾವು ಅಧ್ಯಕ್ಷರಾಗಿದ್ರಿ, ಅಲ್ಲಿ ತಮ್ಮ ಪಾತ್ರ ಯಾವ ರೀತಿ ಇದೆ, ತಾವು ಬಂದ ನಂತರ ಯಾವ ರೀತಿ ಬದಲಾವಣೆಗಳು ಆಯ್ತು ಸರ್? ಈಗ ಸುಮಾರು 10 ವರ್ಷದಿಂದ ಬ್ಯಾಂಕ್ ಪೂರ್ತಿ ಡೆಡ್ ಇತ್ತು, ಅಲ್ಲಿ ಯಾವುದೂ ಇರಲಿಲ್ಲ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿನ ಒಂದು ಚಿಕ್ಕೋಡಿ ತಾಲೂಕ, ಒಂದು ಅಥಣಿ ತಾಲೂಕ, ಎರಡು ಬ್ಯಾಂಕ್ ಟೋಟಲಿ ಕೊಲ್ಯಾಪ್ಸ್ ಇದ್ದು, ಇವತ್ತಿನ ದಿವಸ ಬಂದಮೇಲೆ ನಾನು ಅಧ್ಯಕ್ಷ ಆದಮೇಲೆ ನಾವು BDP ಸಾಲನೂ ಹೆಚ್ಚು ಮಾಡಿದ್ವು, ಮತ್ತು ನಮ್ಮ ಈ ಕೃಷಿ ಸಾಲನೂ ಹೆಚ್ಚು ಮಾಡಿ ರೆಗ್ಯುಲರ್ ತರುವಂಥ ಒಂದು 8-10 ಕೋಟಿ ರೂಪಾಯಿ ಈಗಾಗಲೇ ನಾವು ಹೊಸ ಸಾಲವನ್ನು ಕೊಟ್ಟು ಜನರನ್ನ ಉತ್ತೇಜನ ಮಾಡಿ ಒಂದು ಹಳಿ ಮೇಲೆ ತೊಗೊಂಡು ಬಂದಿದ್ದೀವಿ ಇವತ್ತು. ಮತ್ತು ನಮ್ಮ ಯಾಕಂದ್ರೆ ನಮ್ಮ ವೋಟಿಂಗ್ ಪವರು ಇಲ್ಲ ಇತ್ತು, ಅಂಥ ಪರಿಸ್ಥಿತಿ ಇತ್ತು. ಇವತ್ತಿನ ದಿವಸ ನಾವು ರೆಗ್ಯುಲರ್ ಆಗಿದ್ದೆವು. ಮುಂದಿನ ಜಿಲ್ಲೆಯಲ್ಲಿನ ಭಾಳ ಒಂದು ನಂಬರ್ ಬ್ಯಾಂಕ್ ಇತ್ತು, ಅದು ಪೂರಾ ಒಂದು 10 ವರ್ಷದಲ್ಲಿ ಪೂರಾ ಕೊಲಾಪ್ಸ್ ಆಯಿತು. ಇವತ್ತು ಮತ್ತೆ ಒಂದೇ ನಂಬರ್ ತರುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ, ಮತ್ತೆ ತಂದ ತರ್ತೀವಿ ಅನ್ನೋಂತ ಮಾತನ್ನು ಹೇಳ್ಬಿಡ್ತಾರೆ. ಖಂಡಿತ ಸರ್. ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು PLD ಬ್ಯಾಂಕ್ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖ ನಾಯಕರು ಹಾಗೂ ಪದ್ಮಾವತಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಉಗಾರ್ ಬುದ್ರುಕ್ ಸತತ 2 ಬಾರಿ ಅಧ್ಯಕ್ಷರು ಹಾಗೂ ನಿರಂತರ 27 ವರ್ಷಗಳಿಂದ ಜನರ ಸೇವೆ, ಜನಾರ್ದನ ಸೇವೆ ಎಂದು ಅರಿತು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಶ್ರೀಮಾನ್ಯ ಕಲ್ಗೌಡ ಪಾಟೀಲ್ ಸರ್ ಇವರ ಮಾತುಗಳನ್ನು ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ WWW.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.